ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಬರ್ತಾ ಇದೆ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಆಪರೇಷನ್ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಆಪರೇಷನ್ ಕಾಂಗ್ರೆಸ್ಗೆ ರೆಡಿ ಆಗ್ತಾ ಇದ್ದರೆ ದೇವೇಗೌಡರು ಹೊಸ ಒಂದು ದಾಳವನ್ನು ಆಗದಂತೆ ಹೊಸ ಒಂದು ದಾಳವನ್ನು ಉರುಳಿಸಿದಂತೆ ಕಾಣಿಸ್ತಾ ಇದೆ ಎಸ್ ದೆಹಲಿಯಲ್ಲಿ ದೇವೇಗೌಡರನ್ನು ಬಿ ಜೆ ಪಿಯ ಚಾಣಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿದ್ದಾರೆ ರಹಸ್ಯವಾಗಿ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಬರ್ತಾ ಇದೆ ಚುನಾವಣೆಗೆ ಇನ್ನೇನು ಏಳರಿಂದ ಎಂಟು ತಿಂಗಳು ಮಾತ್ರ ಟೈಮ್ ಇದೆ ಈ ನಡುವೆ ದೇವೇಗೌಡರನ್ನ ದೆಹಲಿಯಲ್ಲಿ ಅಮಿತ್ ಶಾ ಅವರು ಭೇಟಿಯಾಗಿದ್ದಾರೆ ರಹಸ್ಯವಾಗಿ ಭೇಟಿಯಾಗಿ ಲೋಕಸಭಾ ಚುನಾವಣಾ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ ದೇವೇಗೌಡರನ್ನ ಭೇಟಿಯಾದಂತಹ ವೇಳೆ ಲೋಕಸಭಾ ಚುನಾವಣೆಯ ಕುರಿತು ಸೀಟು ಹಂಚಿಕೆಗಳ ಕುರಿತು ಚರ್ಚೆ ಆಗಿದೆ ಅನ್ನೋ ಒಂದು ಲೆಕ್ಕಾಚಾರ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅಂದರೆ ಹೊಂದಾಣಿಕೆ ಆಗಬೇಕು ಹೊಂದಾಣಿಕೆ ಆದರೆ ಮಾತ್ರ ಲಾಭ ಆಗುತ್ತೆ ಇಲ್ಲಾಂದರೆ ಕಷ್ಟ ಅನ್ನೋ ಒಂದು ಲೆಕ್ಕಾಚಾರ ಇತ್ತೀಚಿಗಷ್ಟೇ ಯೋಗೀಶ್ವರ್ ಕೂಡ ಈ ಮಾತನ್ನು ಹೇಳಿದರು ಕಾಂಗ್ರೆಸ್ ಸೋಲಿಸ್ಬೇಕು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಬೇಕು ಮೈತ್ರಿ ಮಾಡಿಕೊಂಡ್ರೆ ಲಾಭ ಆಗುತ್ತೆ ಇಲ್ಲಾಂದರೆ ಇಲ್ಲ ಅಂತ ಹೇಳಿದರು ಈ ನಡುವೆ ದೆಹಲಿಯಲ್ಲಿ ಅಮಿತ್ ಶಾ ಅವರು ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಇಪ್ಪತ್ತೆಂಟು ವರ್ಷದಲ್ಲಿ ಮೈತ್ರಿ ಆಗಬೇಕು ಆದರೆ ಈ ಮೈತ್ರಿ ಅಧಿಕೃತ ಮೈತ್ರಿ ರೀತಿ ಆಗಬಾರ್ದು ಅನ್ನೋ ಒಂದು ಸಣ್ಣ ಟ್ವಿಸ್ಟ್ ಇದ್ದಂಗೆ ಕಾಣಿಸ್ತಾ ಇದೆ ಎಲ್ಲೂ ಕೂಡ ಅಧಿಕೃತ ಮೈತ್ರಿ ಅಂತ ಘೋಷಣೆ ಮಾಡಿದೆ ಜೆ ಡಿ ಎಸ್ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಬಾರ್ದು ಬಿ ಜೆ ಪಿ ಅಭ್ಯರ್ಥಿಗಳು ಕಣಕ್ಕೆ ಇಳಿಯುವಂತಹ ಕ್ಷೇತ್ರದಲ್ಲಿ ಜೆ ಡಿ ಎಸ್ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಬಾರ್ದು ಈ ರೀತಿಯ ಒಂದು ಒಪ್ಪಂದಕ್ಕೆ ಚಿಂತನೆಯನ್ನು ನಡೆದಿದೆ ಚರ್ಚೆ ಆಗಿದೆ ಅನ್ನೋ ಒಂದು ನ್ಯೂಸ್ ದೆಹಲಿಯ ಅಂಗಳದಿಂದ ಬರ್ತಾ ಇದೆ ವಿಶೇಷವಾಗಿ ದೇವೇಗೌಡರು ಏಳು ಲೋಕಸಭಾ ಕ್ಷೇತ್ರವನ್ನು ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಈ ಆರು ಕ್ಷೇತ್ರಗಳ ಜೊತೆಗೆ ಮೈಸೂರಿಗೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಒಟ್ಟು ಏಳು ಲೋಕಸಭಾ ಕ್ಷೇತ್ರವನ್ನು ಕೇಳಿದ್ದಾರೆ ದೇವೇಗೌಡರು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಆದರೆ ಅಮಿತ್ ಶಾ ನಾಲ್ಕು ಕ್ಷೇತ್ರಗಳಲ್ಲಿ ಈ ರೀತಿಯ ಒಪ್ಪಂದಕ್ಕೆ ಓಕೆ ಅನ್ನೋ ಒಂದು ಲೆಕ್ಕಾಚಾರ ಅಥವಾ ಮ್ಯಾಕ್ಸಿಮಮ್ ಐದು ಕ್ಷೇತ್ರಗಳಿಗೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಾಸನ ಮಂಡ್ಯ ಚಿಕ್ಕಮಂಗ ಚಿಕ್ಕಬಳ್ಳಾಪುರ ಕೋಲಾರ ಈ ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಬಿಟ್ಟುಕೊಡುವಂತಹ ಸಾಧ್ಯತೆ ಇದೆ ಇನ್ನೊಂದು ಒಂದು ನೆಗೋಷಿಯೇಟ್ ಇದೆ ಅದು ಬೆಂಗಳೂರು ಗ್ರಾಮಾಂತರ ತುಮಕೂರು ಸೊ ಯಾವ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಜೆ ಡಿ ಎಸ್ಗೆ ಜೆ ಡಿ ಎಸ್ ದೇವೇಗೌಡರು ಏಳು ಲೋಕಸಭಾ ಕ್ಷೇತ್ರಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಮೈಸೂರು ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ತುಮಕೂರು ಈ ಏಳು ಲೋಕಸಭಾ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡಿ ಅನ್ನೋದು ದೇವೇಗೌಡರು ಮತ್ತು ಜೆ ಡಿ ಎಸ್ ನಾಯಕರವಾದ ಬಿ ಜೆ ಪಿಗಿಂತೂ ಈ ಒಂದು ಕ್ಷೇತ್ರಗಳಲ್ಲಿ ವಿಧಾನಸಭಾವಾರು ಪಕ್ಷವಾರು ಜೆ ಡಿ ಎಸ್ ಸ್ಟ್ರಾಂಗಾಗೇ ಇದೆ ಹೀಗಾಗಿ ನಮಗೆ ಬಿಟ್ಟು ಕೊಡಿ ಅಂತ ಈ ಕ್ಷೇತ್ರಗಳನ್ನು ಬಿಟ್ಟು ಕೊಟ್ಟರೆ ಉಳಿದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ಬಿ ಜೆ ಪಿಗೆ ಸಪೋರ್ಟಾಗಿ ನಿಲ್ಲುತ್ತೆ ಅಭ್ಯರ್ಥಿಗಳನ್ನು ಬೇರೆ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸಲ್ಲ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸದೆ ಪರೋಕ್ಷವಾಗಿ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿ ಅನ್ನೋದು ದೇವೇಗೌಡರ ಮತ್ತು ಲೆಕ್ಕಾಚಾರ ಈ ಇಬ್ಬರು ನಾಯಕರ ಮೈತ್ರಿಯ ವಿಚಾರವಾಗಿ ಈ ಚರ್ಚೆ ಆಗಿದೆ ಇನ್ನು ಅಧಿಕೃತ ಆಗಿಲ್ಲ ನೋಡ ಈ ಒಂದು ಮೈತ್ರಿ ಕನ್ಫರ್ಮ್ ಆಗುತ್ತಾ ಅಧಿಕೃತ ಮೈತ್ರಿಯಾಗಿ ಇರುತ್ತಾ ಘೋಷಣೆ ಆಗಲ್ವಾ ಘೋಷಣೆ ಆಗ್ದೇ ಮೈತ್ರಿಯನ್ನು ಮುಂದುವರ್ಸ್ತಾರ ಸಾಧ್ಯನಾ ನಿಮ್ಮ ಪ್ರಕಾರ ಈ ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಆದರೆ ಸಕ್ಸಸ್ ಸಿಗುತ್ತಾ ಯಶಸ್ಸು ಸಿಗುತ್ತಾ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಕಳೆದ ಬಾರಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿತ್ತು ಸೊ ಸುಣ್ಣ ಆಗಿದ್ದರು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಗೆದ್ದಿತ್ತು ಇಪ್ಪತ್ತೈದು ಕ್ಷೇತ್ರದಲ್ಲಿ ಗೆದ್ದಿತ್ತು ಈ ಬಾರಿ ಏನಾಗಬಹುದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದರೆ ಆಗ್ಬೇಕಾ ಕಮೆಂಟ್ ಮಾಡಿ ತಿಳಿಸಿ ಮುಂದಿಸಿದ ಹೋಗೋಣ